ಹಣ ಗಳಿಸುವುದು ಅಷ್ಟು ಸುಲಭದ ಮಾತಲ್ಲ. ಒಂದೊಂದು ಪೈಸೆ ಸಂಪಾದಿಸಬೇಕಾದರೂ ಬೆವರು ಸುರಿಸಿ ಸಂಪಾದಿಸಬೇಕಾಗುತ್ತದೆ. ಆದರೆ ಏನು ಶ್ರಮವಿಲ್ಲದೆ ಲಕ್ಷ ಲಕ್ಷ ಗಳಿಸುವ ಮಾರ್ಗಗಳು ಕೂಡ ನಮ್ಮ ದೇಶದಲ್ಲಿ ನಮ್ಮ ಜಗತ್ತಿನಲ್ಲಿವೆ. ಇದರಲ್ಲಿ ಮನೆಯಲ್ಲೇ ಕುಳಿತು ಹಣ ಮಾಡಿಕೊಳ್ಳುವ ಹಲವಾರು ಅವಕಾಶಗಳು ಇತ್ತೀಚೆಗೆ ತುಂಬಾನೇ ಬೆಳೆಯುತ್ತಾ ಇವೆ. ವಸ್ತುಗಳು ಹಳೆಯದಾದಂತೆ ಆಂಟಿಕ್ ಪೀಸ್ ವರ್ಗಕ್ಕೆ ಸೇರುತ್ತವೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇಂತಹ ಪುರಾತನ ವಸ್ತುಗಳಿಗೆ ಸಾಕಷ್ಟು ಬೇಡಿಕೆ ಇವೆ. ಈ ಪುರಾತನ ವಸ್ತುಗಳ ಬದಲಿಗೆ ದೊಡ್ಡ ದೊಡ್ಡ ಮೊತ್ತದ ಹಣವನ್ನು ನೀವು ಗಳಿಸಬಹುದು. ಇನ್ನು ಹಳೆಯ ನಾಣ್ಯಗಳು ಅಥವಾ ನೋಟುಗಳನ್ನು ಸಂಗ್ರಹಿಸುವ ಅಭ್ಯಾಸ ನಿಮಗಿದ್ದರೆ ನೀವು ಕೂಡ ಈಗ ಮಿಲಿಯನರ್ ಆಗಬಹುದು. ಅದು ಹೇಗೆ ಸಾಧ್ಯ? ಹಾಗೆಯೇ ಈ ವಿಷಯನ ಕೇಳಲು ನೀವು ಆತುರ ಕೂಡ ಆಗಿರಬೇಕು. ಹಾಗಾದರೆ ತಡೆಯಾಕೆ? ಈ ವಿಡಿಯೋನ ಪ್ರಾರಂಭ ಮಾಡುವ ಮೊದಲು ಒಂದು ವೇಳೆ ನೀವು ಈ ಚಾನೆಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಫೋಕಸ್ ಯೂಟ್ಯೂಬ್ ಕನ್ನಡ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ನಿಮ್ಮ ಪಿಗ್ಗಿ ಬ್ಯಾಂಕ್ ಅಥವಾ ನಾಣ್ಯಗಳ ಬಡಿಕೆಯನ್ನ ಅಥವಾ ಪರ್ಸ್ನಲ್ಲಿ 1994 ಸರಣಿಯ 2 ರೂಪಾಯಿ ನೋಟುಗಳು ಅಥವಾ ನಾಣ್ಯಗಳಿದ್ದರೆ ಈ ನಾಣ್ಯಗಳ ಬದಲಿಗೆ ತಕ್ಷಣವೇ 5 ಲಕ್ಷ ರೂಪಾಯಿಗಳನ್ನು ಗಳಿಸುವ ಸಾಧ್ಯತೆ ಇದೆ. ಯಾಕಂದ್ರೆ ಈ ನಾಣ್ಯಗಳಿಗೆ ಈಗ ಬಹು ಬೇಡಿಕೆ ಇದೆ. ಈ ನಾಣ್ಯದ ಹಿಂಭಾಗದಲ್ಲಿ ವಿಶ್ವ ಆಹಾರ ದಿನದ ಸಂದರ್ಭದಲ್ಲಿ ಮಾಡಿದಂತಹ ವಿನ್ಯಾಸ ಇದೆ. ಕೆಲವು ವೆಬ್ಸೈಟ್ಗಳಲ್ಲಿ ಈ ಅಪರೂಪದ ನಾಣ್ಯಗಳ ಬೆಲೆಯನ್ನು 5 ಲಕ್ಷ ರೂಪಾಯಿ ನಿಗದಿ ಮಾಡಲಾಗಿದೆ. ಬ್ರಿಟಿಷ್ ಕಾಲದಲ್ಲಿ ವಿಕ್ಟೋರಿಯಾ ರಾಣಿಯ 1 ರೂಪಾಯಿ ಬೆಳ್ಳಿ ನಾಣ್ಯದ ಮೌಲ್ಯ ಈಗ 2 ಲಕ್ಷ ರೂಪಾಯಿದಾಗಿದೆ. ಹಾಗೆ ಲಕ್ಷ್ಮಿ ಇರುವಂತಹ ನಾಣ್ಯಗಳಿಗೆ ಕೂಡ ಈಗ 3 ಲಕ್ಷ ರೂಪಾಯಿ ಬೆಲೆ ಬಾಳಲಿದೆ. ಅದೇ ರೀತಿಯಾಗಿ 2018 1 ರೂಪಾಯಿಯ ಬ್ರಿಟಿಷ್ ನಾಣ್ಯದ ಮೌಲ್ಯವನ್ನು 9 ಲಕ್ಷ ರೂಪಾಯಿಗೆ ಏರಿಸಲಾಗಿದೆ. ಈ ನಾಣ್ಯಗಳನ್ನು ಇ ಕಾಮರ್ಸ್ ಸೈಟ್ನಲ್ಲಿ ಮಾರಾಟ ಮಾಡಲಾಗುತ್ತಿದೆ. ಮಾರುಕಟ್ಟೆಯಲ್ಲಿ ನಾಣ್ಯಗಳಿಗೆ ಸಾಕಷ್ಟು ಈಗ ಈ ಬೇಡಿಕೆ ಇದೆ. ಆದರೆ ಈ ನಾಣ್ಯಗಳನ್ನು ಎಷ್ಟು ಬೆಲೆಗೆ ಮಾರಾಟ ಮಾಡಲಾಗುತ್ತಿದೆ ಮತ್ತು ಎಷ್ಟು ಬೆಲೆಗೆ ಖರೀದಿಸಲಾಗುತ್ತಿದೆ ಎನ್ನುವುದು ಮಾರಾಟಗಾರರ ಮತ್ತು ಖರೀದಿದಾರರ ಮೇಲೆ ಅವಲಂಬಿತವಾಗಿರುತ್ತದೆ. ನಿಮ್ಮ ಬಳಿ ಇಂತಹ 2 ರೂಪಾಯಿ ನಾಣ್ಯವಿದ್ದರೆ ಅದನ್ನು ಆನ್ಲೈನ್ ಮೂಲಕ ಮಾರಾಟ ಮಾಡಬಹುದು. ಈ ವೆಬ್ಸೈಟ್ಗಳಲ್ಲಿ ಅಪರೂಪದ ನಾಣ್ಯಕ್ಕೆ ಖರೀದಿದಾರರು ಭಾರಿ ಮೊತ್ತವನ್ನು ಪಾವತಿಸುತ್ತಿದ್ದಾರೆ. ನಾಣ್ಯಗಳನ್ನು ಮಾರಾಟ ಮಾಡಲು ಮೊದಲು ನೀವು ಈ ಸೈಟ್ಗಳಲ್ಲಿ ಮಾರಾಟಗಾರರಾಗಿ ನಿಮ್ಮನ್ನು ನೀವು ನೋಂದಾಯಿಸಿಕೊಳ್ಳಬೇಕು. ಇದರ ನಂತರ ನಾಣ್ಯದ ಎದುರು ಬದಿಯ ಫೋಟೋವನ್ನು ತೆಗೆದು ಅಪ್ಲೋಡ್ ಮಾಡಬೇಕು. ನಂತರ ನಿಮ್ಮ ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ಗಳನ್ನು ನಮೂದಿಸಬೇಕು. ವೆಬ್ಸೈಟ್ನಲ್ಲಿ ನೀವು ಒದಗಿಸಿದ ಮಾಹಿತಿಯನ್ನು ಪರಿಶೀಲಿಸಿ ಆ ನಾಣ್ಯಗಳನ್ನು ಖರೀದಿಸಲು ಬಯಸುವವರು ನಿಮ್ಮನ್ನು ಸಂಪರ್ಕಿಸುತ್ತಾರೆ. ಹೀಗೆ ನೀವು ನಿಮ್ಮ ಮನೆಯಲ್ಲಿ ಇಟ್ಟಿರುವಂತಹ ಹಳೆ ನಾಣ್ಯಗಳನ್ನಾಗಲಿ ಹಳೆಯ ನೋಟುಗಳನ್ನಾಗಲಿ ಈ ರೀತಿ ಈ ವೆಬ್ಸೈಟ್ ಮೇಲೆ ಹಾಕುವುದರ ಮೂಲಕ ನೀವು ಈಗ ಲಕ್ಷಾಂತರ ರೂಪಾಯಿಗಳನ್ನು ಗಳಿಸಬಹುದು. ಈ ಮೂಲಕ ನೀವು ಮಿಲಿಯನರ್ ಆಗಬಹುದು. ಇತ್ತೀಚೆಗೆ ಹಳೆಯ ವಸ್ತುಗಳಿಗೆ ಭಾರಿ ಡಿಮ್ಯಾಂಡ್ ಬರುತ್ತಿದೆ ಸ್ನೇಹಿತರೆ. ಹೀಗಾಗಿ ಯಾವುದೇ ಹಳೆಯ ವಸ್ತುಗಳನ್ನು ಆಚೆ ಈಚೆ ಒಗೆಯದೆ ಆಂಟಿಕ್ ಪೀಸ್ಗಳನ್ನಾಗಿ ಮನೆಯಲ್ಲಿ ಇಡುವುದರಿಂದ ನೀವು ಮುಂದಿನ ದಿನಗಳಲ್ಲಿ ಶ್ರೀಮಂತರಾಗಬಹುದು ಎನ್ನುವುದನ್ನು ಈ ಮೂಲಕ ನಾವು ಕೂಡ ಹೇಳಲು ಬಯಸುತ್ತೇವೆ. ಇಂತಹದೇ ಹಲವಾರು ವಿಚಾರಗಳನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ತರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ ಆ್ಯಂಡ್ ಟೇಕ್ ಕೇರ್.